ಹಲೋ ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಆದ ತಕ್ಷಣ ನಾವು ಬಂದಿರೋದು ಶೃಂಗೇರಿಗೆ. ಆ ವಿಡಿಯೋ ಜೊತೆ ಈ ವಿಡಿಯೋ ನಾನು ಮರ್ಜ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಎರಡು ಡೇ ಟೂ ಬ್ಲಾಗ್ ಇವು. ಅಂದರೆ ಟ್ರಿಪ್ಪಿಂದ ಎರಡನೇ ದಿನದೇ ವಿಡಿಯೋ. ನಾವು ಕೊಲ್ಲೂರು ದರ್ಶನ ಆದ ತಕ್ಷಣ ನೆಕ್ಸ್ಟ್ ಬಂದಿರೋದೇ ಶೃಂಗೇರಿಗೆ. ಬಟ್ ಆ ವಿಡಿಯೋ ಜೊತೆ ನಾನು ಈ ವಿಡಿಯೋ ಯಾಕೆ ಹಾಕಲಿಲ್ಲ ಅಂದರೆ, ಈ ವಿಡಿಯೋ ಭಾಳ ಸ್ಪೆಷಲ್ ವಿಡಿಯೋ ಇದು. ಯಾಕಪ್ಪ ಅಂದ್ರೆ, ನಾನು ನನ್ನ ಸಣ್ಣ ಮಗಂದು ಅಕ್ಷರಾಭ್ಯಾಸ ಮಾಡಿಸೋದಿತ್ತು, ನನ್ನ ದೊಡ್ಡ ಮಗನಿಗೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ, ಅದು ಆಗಲೇ ಇಲ್ಲ. ಸೊ ಇವನಿಗಾದರೂ ಮಾಡಿಸ್ಬೇಕನ್ನೋ ಆಸೆ ಭಾಳ ಇತ್ತು. ಸೊ ಹಂಗಾಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ವಾಪಸ್ ರೂಮಿಗೆ ಬಂದು ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ. ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ನಾವು ಎಲ್ಲರದು ಡ್ರೆಸ್ ಕೂಡ ಸ್ಯಾರಿನೇ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ನಾವು ಮೂರು ಜನ ಸೇಮ್ ಕಲರ್ ಸ್ಯಾರಿನೇ ಹಾಕ್ಕೋಬೇಕಂತೇಳಿ ಡಿಸೈಡ್ ಮಾಡಿಕೊಂಡು ಇದನ್ನು ನಾವು ಮಾಡಿದ್ವಿ. ಟ್ರೆಡಿಷ್ನಲ್ ಆಗಿದ್ದರೆ ಅಕ್ಷರಾಭ್ಯಾಸ ಚಂದ ಅನ್ನಿಸ್ತೈತಿ ಅಂತೇಳಿ ನಮ್ಮದೊಂದು ಆಸೆ. ಸೊ ಹಂಗಾಗಿ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಶೃಂಗೇರಿ ಒಳಗೆ. ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಕೊಲ್ಲೂರು ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಆ ಟೈಮ್ ಒಳಗೆ, ಅಷ್ಟು ಅಂದರೆ 12 ಗಂಟೆಗೆ ಅದು ಕ್ಲೋಸ್ ಆಗೋದಿತ್ತು ಚೀಟಿ ಮಾಡಿಸೋದು ಅಕ್ಷರಾಭ್ಯಾಸದ್ದು. ಅದಾದ ತಕ್ಷಣ 12 ಗಂಟೆ 10 ರಿಂದ 12 ವಾಪಸ್ 2 ಗಂಟೆಯಿಂದ ಸ್ಟಾರ್ಟ್ ಆಗೋದಿತ್ತು. ಸೊ ಮತ್ತೆ ಅಲ್ಲಿ ನಮ್ಮದು ಲೇಟ್ ಆಗ್ತೈತಿ ಅಂತೇಳಿ ಆದಷ್ಟು ಜಲ್ದಿ ಜಲ್ದಿನೇ ನಾವು ಚೀಟಿ ಮಾಡ್ಸೋಕ್ಕೆ ಟ್ರೈ ಮಾಡಿದೆ. ನಾ ಹೋದೆ ಚೀಟಿ ಮಾಡ್ಸೋಕ್ಕೆ, ಅವರಲ್ಲೇ ನಿಂತಿದ್ರು ಬಿಸಿಲಿತ್ತು ಅಂಥೇಳಿ. ಆಮೇಲೆ ಇದು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಡಿಯೋ. ನಾ ಇಲ್ಲೇನು ವಾಯ್ಸ್ ಓವರ್ ಅದೇನು ಕೊಡೋಂಗಿಲ್ಲ, ಯಾಕಂದ್ರೆ ಅವ್ರು ಹೆಂಗೆಲ್ಲ ಅಕ್ಷರಾಭ್ಯಾಸ ಮಾಡಿಸಿದ್ರು ಅನ್ನೋದು ನೀವೇ ಕೇಳಿಸ್ಕೊರಿ ಅದನ್ನು. ಸೊ ಬರೀ ಈಗ ಅಕ್ಷರಾಭ್ಯಾಸದ ಇದಕ್ಕೆ ದೇವಸ್ಥಾನಕ್ಕೆ ಹೋಗೋಣಂತ. ಇಲ್ಲೇ ಈ ಜಾಗದೊಳಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಎಲ್ಲರಿಗೂ. ಸೊ ಈಗ ಹೆಂಗೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ತಾರಂತ ನೋಡೋಣ ಬರ್ರಿ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ ಬಳಸಿಕೊಂಡ ನಂತರ ನಿಮ್ಮ ಮನೆ ದೇವರು ಅಥವಾ ಕುಲದೇವರ ಹೆಸರನ್ನು ಬರೆಸಿ. ಶ್ರೀ ಸರಸ್ವತ್ಯೈ ನಮಃ ಬಳಸಿಕೊಂಡ ನಂತರ ಅಥವಾ ಬರೆದ ನಂತರ ನಿಮ್ಮ ಮನೆ ದೇವರು ಅಥವಾ ಕುಲದೇವರ ಹೆಸರನ್ನು ಬರೆಸಿ. ನಿಮ್ಮ ಕುಲದೇವರ ಹೆಸರನ್ನು ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮೇಲೆಯೇ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನು ಎಂಬುದಾಗಿ ಹೇಳಿಸಿಕೊಳ್ಳುತ್ತಾ ಬರೆಸಿ. ನಿಮ್ಮ ಕುಲದೇವರ ಹೆಸರನ್ನು ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮೇಲೆಯೇ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನು ಎಂಬುದಾಗಿ ಹೇಳಿಸಿಕೊಳ್ಳುತ್ತಾ ಬರೆಸಿ. ಅಕ್ಕಿಯ ತಟ್ಟೆ ಮೇಲೆ ಅಕ್ಷರಗಳನ್ನು ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಭಾಗದಲ್ಲಿ ಇಟ್ಕೊಂಡು ಸ್ಟೇಟು ಬಳಪವನ್ನ ತೆಗೆದುಕೊಳ್ಳಿ. ಅಕ್ಕಿ ತಟ್ಟೆಯ ಮೇಲೆ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗಡೆ ಇಟ್ಟುಕೊಂಡು ಸ್ಟೇಟು ಬಳಪವನ್ನ ತೆಗೆದುಕೊಳ್ಳಿ. ಸ್ಟೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಸ್ಟೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಸ್ಟೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯಿ ನಮಃ
ಅಂತ ಬರೆಸಿ ಅಥವಾ ಬರೆಯಿರಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯೈ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಶಾರದಾಯೈ ನಮಃ ಬರೆಸಿದ ಅಥವಾ ಬರೆದ ನಂತರ ಶ್ರೀ ವಿದ್ಯಾಯೈ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ತದನಂತರ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿಕೊಂಡು ಕೊನೆಯಲ್ಲಿ ನಾಲ್ಕು ಅಕ್ಷರಗಳನ್ನು ಮಾತ್ರ ಮಗುವಿನ ಕೈಯಲ್ಲಿ ಹೇಳಿಸಿಕೊಳ್ಳುತ್ತಾ ಬರೆಸಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆದು ಅಥವಾ ಬರೆಸಿಕೊಂಡು ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯೈ ನಮಃ ಅಂತ ಬರೆಸಿ ಅಥವಾ ಬರೆದು ನಂತರ ಶ್ರೀ ವಿದ್ಯಾಯೈ ನಮಃ ಅಂತ ಬರೆಸಿ ಅಥವಾ ಬರೆದು ತದನಂತರ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿಕೊಂಡು ಕೊನೆಯಲ್ಲಿ ನಾಲ್ಕು ಅಕ್ಷರಗಳನ್ನ ಮಾತ್ರ ಮಗುವಿನ ಕೈಯಲ್ಲಿ ಎಂಬುದಾಗಿ ಹೇಳಿಸಿಕೊಳ್ಳುತ್ತಾ ಬರೆಸಿ. ಸ್ಟೇಜಿನ ಮೇಲೆ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ಕಟ್ಟೆ ಮತ್ತು ಸ್ಟೇಜಿಗೆ ಮತ್ತೊಮ್ಮೆ ಮಗುವಿನ ಕೈಯಲ್ಲಿ ನಮಸ್ಕರಿಸಿಕೊಂಡು ನಮಸ್ಕಾರ ಮಾಡಿಸಿ ಅಕ್ಷರಗಳನ್ನು ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮತ್ತು ಸ್ಟೇಟಿಗೆ ಮಗುವಿನ ಕೈಯಲ್ಲಿ ಮತ್ತೊಮ್ಮೆ ಮುಟ್ಟಿಸಿ ನಮಸ್ಕರಿಸಿಕೊಂಡು ನಮಸ್ಕಾರವನ್ನ ಮಾಡಿಸಿಕೊಂಡು ಕೆಳಗೆ ಇಟ್ಟುಕೊಡಿ. ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಡಿ. ಹೇಳಿ ಅನ್ವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದನೆ ಅಭೀಷ್ಟ ತಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಶುಭಾಂ ಮತಿ ದೇಹಿ ಲಕ್ಷ್ಮೀ ಶುಭಾ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು